हाय गाइस नमस्ते, वेलकम टू मै चैनल सॉल्यूशन फॉर सक्सेस। अंबेसिडर कार, अंबेसिडर कार गे एनायतु ओंदु दोड्ड क्वेश्चन मार्क। इवत्तिन वर्गू अंबेसिडर कार अंद्रे एल्लार्गू कूड गोत्तु, यारगादरू होगि केळ्रि एल्लरू कूड हेळ्तारे, अष्टु फेमस कार अंताने हेळबहुदु। इवत्तिन वर्गू तुंबा जन अंबेसिडर कार न यूज माड्ता इद्दारे, अष्टु चेन्नागि मेंटेन माडिद्दारे, अष्टु पवर्फुल, अष्टु स्ट्रांग अंताने हेळबहुदु। ई ओंदु कार्स इष्टु फेमस इद्दाग ई ओंदु कार्स इद्दंगिद्दंगे याक फेल आयितु, ई रीजन तुंबा जनक्के गोत्तिरोदिल्ल। इवत्तिन वीडियो टापिक के इदु, वीडियो ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ। ಈ ವಿಡಿಯೋನ ಕೊನೆವರೆಗೂ ನೋಡೋದಿಕ್ಕೆ ಟ್ರೈ ಮಾಡಿ, ತುಂಬಾ ಇಂಟರೆಸ್ಟಿಂಗ್ ಆಗಿರುತ್ತೆ। ಈ ವಿಡಿಯೋ ಸ್ಟಾರ್ಟ್ ಮಾಡೋದಿಕ್ಕಿಂತ ಮುಂಚೆ ಇದುವರೆಗೂ ನೀವು ಏನಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ। ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೇನೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಇಲ್ಲ ಅಂದ್ರೆ ಪರವಾಗಿಲ್ಲ, ನಾನು ನಿಧಾನಕ್ಕೆ ಬರ್ತಾ ಬರ್ತಾ ಇನ್ನ ಒಂದ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂತೀನಿ। ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣಂತೆ। 2014 ರಲ್ಲಿ ಅಂಬಾಸಿಡರ್ ಕಂಪನಿಯವರು ಆಫೀಷಿಯಲ್ ಆಗಿ ಈ ಕಾರ್ ಪ್ರೊಡಕ್ಷನ್ ನ ಸ್ಟಾಪ್ ಮಾಡಿದ್ರು। ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಗಂಟು ಮೂಟೆ ಕಟ್ಕೊಂಡು ಊರು ಬಿಟ್ರು ಅಂತಾನೆ ಹೇಳಬಹುದು। 1980 ರಲ್ಲಿ ಅಂಬಾಸಿಡರ್ ಕಾರ್ ರಾಜ, ಕಿಂಗ್ ಆಫ್ ಇಂಡಿಯನ್ ರೋಡ್। 2013 ರಲ್ಲಿ ಬಿಸಿಸಿ ಟಾಪ್ ಗೇರ್ ಅವರು ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ನೋಡ್ಕೊಂಡ್ರೆ ಓಲ್ಡೆಸ್ಟ್ ಬೆಸ್ಟ್ ಟ್ಯಾಕ್ಸಿ ಯಾವುದು ಗೊತ್ತಾ? ಅಂಬಾಸಿಡರ್ ಕಾರ್, ಅಷ್ಟು ಫೇಮಸ್ ಅಂತಾನೆ ಹೇಳಬಹುದು। 2003 ರಲ್ಲಿ, 4 ರಲ್ಲಿ, 5 ರಲ್ಲಿ ಯಾರಾದರೂ ಅಂಬಾಸಿಡರ್ ಕಾರ್ ನ ಯೂಸ್ ಮಾಡ್ತಾ ಇದ್ದಾರೆ, ಯಾರಾದರೂ ಹೊಸದಾಗಿ ಅಂಬಾಸಿಡರ್ ಕಾರ್ ನ ಪರ್ಚೇಸ್ ಮಾಡಿದ್ರೆ ಆ ಟೈಮ್ ಅಲ್ಲಿ ಅವರೇ ಶ್ರೀಮಂತರು ಅಂತ ಹೇಳಬಹುದು। ಅಂದ್ರೆ ಆ ಶ್ರೀಮಂತರು ಅಷ್ಟೇ ಈ ಒಂದು ಕಾರ್ಸ್ ನ ಪರ್ಚೇಸ್ ಮಾಡ್ತಾ ಇದ್ರು। ಇವಾಗ ನಾವು ಯಾವ ರೀತಿ ಬೆಂಜ್, BMW, ಆಡಿ, ಜಾಗ್ವಾರ್ ಈ ಒಂದು ಕಾರ್ ನ ತುಂಬಾ ಲಕ್ಸುರಿ ಕಾರ್ ಅಂತ ಫೀಲ್ ಆಗ್ತೀವಲ್ಲ, ಆ ಟೈಮ್ ಅಲ್ಲಿ ಅಂಬಾಸಿಡರ್ ಕಾರೇ ತುಂಬಾನೇ ಲಕ್ಸುರಿ ಕಾರ್। ಅಂಬಾಸಿಡರ್ ಕಾರೇ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಪ್ರೊಡ್ಯೂಸ್ಡ್ ಕಾರ್ ಅಂತಾನೆ ಹೇಳಬಹುದು। ಅಲ್ಲಿವರೆಗೂ ಬೇರೆ ದೇಶದವರು ನಮ್ಮ ಇಂಡಿಯಾದಲ್ಲಿ ಕಾರ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು, ನಮ್ಮ ಇಂಡಿಯನ್ ಬ್ರ್ಯಾಂಡ್ ಫಸ್ಟ್ ಟೈಮ್ ನಮ್ಮ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟು ನಮ್ಮ ಇಂಡಿಯಾದಲ್ಲೇ ಸೇಲ್ ಮಾಡ್ತಾ ಇದ್ರು। ಅಂಬಾಸಿಡರ್ ಕಾರ್ ಗೆ ಎಷ್ಟು ಮಟ್ಟಿಗೆ ಸಕ್ಸೆಸ್ ಇತ್ತು, ಎಷ್ಟು ಮಟ್ಟಿಗೆ ಈ ಒಂದು ಕಾರ್ಸ್ ಸೇಲ್ ಆಗ್ತಾ ಇತ್ತು ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ। 1980 ರಲ್ಲಿ ಆ ಒಂದು ವರ್ಷದಲ್ಲೇ 24,000 ಕಾರ್ಸ್ ನ ಸೇಲ್ ಮಾಡಿದ್ದಾರೆ। 2000 ಇಸ್ವಿಯಲ್ಲಿ 6,000 ಕಾರ್ಸ್ ನ ಸೇಲ್ ಮಾಡಿದ್ದಾರೆ। 2014 ರಲ್ಲಿ ಒಂದು ರೀತಿ ಕ್ಲೋಸಿಂಗ್ ಟೈಮ್ ಅಂತಾನೆ ಹೇಳಬಹುದು, ಆ ಒಂದು ವರ್ಷದಲ್ಲಿ 2200 ಕಾರ್ಸ್ ನ ಸೇಲ್ ಮಾಡಿದ್ದಾರೆ। ಎಲ್ಲಿಂದ ಎಲ್ಲಿಗೆ ಬಂದ್ರು ಅಂತ ನೀವೇ ಲೆಕ್ಕ ಹಾಕೊಳ್ಳಿ। 2014 ರಲ್ಲಿ ಬೇರೆ ಕಾರ್ ಕಂಪನೀಸ್ ನೋಡ್ಕೊಂಡ್ರೆ 18,00,000 ಕಾರ್ಸ್ ನ ಸೇಲ್ ಮಾಡಿದ್ದಾರೆ, ಆದ್ರೆ ಅಂಬಾಸಿಡರ್ ಕಂಪನಿಯವರು ನೋಡ್ಕೊಂಡ್ರೆ 2200 ಕಾರ್ಸ್ ನ ಮಾತ್ರ ಸೇಲ್ ಮಾಡಿದ್ದಾರೆ। ಒನ್ ಟೈಮ್ ಅಲ್ಲಿ 70% ಮಾರ್ಕೆಟ್ ಶೇರ್ ಅಂಬಾಸಿಡರ್ ಕೈಯಲ್ಲೇ ಇತ್ತು। ಆಮೇಲೆ ಬರ್ತಾ ಬರ್ತಾ 2014 ರಲ್ಲಿ 70% ಇಂದ 0.12% ಗೆ ಬಂದ್ರು। ಅದಕ್ಕೆ ಅವರು ಕೊನೆಗೂ ನಮ್ಮ ಇಂಡಿಯಾದಲ್ಲಿ ಬಾಗಲ್ ಮುಚ್ಚಿಬಿಟ್ಟು ಈ ಒಂದು ಕಾರ್ ಪ್ರೊಡಕ್ಷನ್ ಅನ್ನೋದನ್ನ ಸ್ಟಾಪ್ ಮಾಡಿದ್ರು। ಅಂಬಾಸಿಡರ್ ಕಾರ್ ಫೇಲ್ಯೂರ್ ಆಗೋದಕ್ಕೆ ಕಾರಣ ಏನು ಗೊತ್ತಾ? ಮೇನ್ ರೀಸನ್ ಡಿಸೈನ್, 1957 ರಿಂದ 2014 ವರೆಗೂ ಸೇಮ್ ಡಿಸೈನ್, ಒಂದ್ ಸ್ವಲ್ಪನೂ ಕೂಡ ಇವರು ಡಿಸೈನ್ ಅಲ್ಲಿ ಚೇಂಜಸ್ ಮಾಡಿಲ್ಲ, 1% ಕೂಡ ಚೇಂಜಸ್ ಮಾಡಿಲ್ಲ। ಡಿಸೈನ್ ಮಾಡಿದ್ರು ಕೂಡ ನಾವು ನೋಟಿಸ್ ಮಾಡಕ್ ಆಗಲ್ಲ ಎಲ್ಲಿ ಇವರು ಡಿಸೈನ್ ಮಾಡಿದ್ದಾರೆ ಅಂತ, ಆ ರೀತಿಯಾಗಿ ಡಿಸೈನ್ ಮಾಡ್ತಾ ಇದ್ರು। ಸೋ ಎಲ್ಲರೂ ಕೂಡ ಈ ಒಂದು ಕಾರ್ಸ್ ನ ತಗೊಳೋದಕ್ಕೆ ಇಂಟ್ರೆಸ್ಟ್ ತೋರಿಸಲಿಲ್ಲ, ಯಾಕೆಂದ್ರೆ 1957 ರಲ್ಲಿ ಐಕಾನಿಕ್ ಡಿಸೈನ್ ಅಂತಾನೆ ಹೇಳಬಹುದು, ಆಗಿನ ಕಾಲದಲ್ಲಿ ಈ ಕಾರೇ ರಾಜ, ಎಲ್ಲರೂ ಕೂಡ ಈ ಒಂದು ಕಾರ್ಸ್ ನ ಪರ್ಚೇಸ್ ಮಾಡ್ತಾ ಇದ್ರು, ಯಾಕೆಂದ್ರೆ ಫಸ್ಟ್ ಟೈಮ್ ಆ ತರ ಡಿಸೈನ್ ಅಲ್ಲಿ ತುಂಬಾ ಜನ ಆ ಕಾರ್ಸ್ ನ ನೋಡಿದ್ರು। ಆದ್ರೆ 2014 ರಲ್ಲೂ ಕೂಡ ಸೇಮ್ ಅದೇ ಕಾರೇ ಅದೇ ಡಿಸೈನ್ ಅಂದ್ರೆ ಯಾರು ಕೂಡ ತಗೊಂಡಿಲ್ಲ, ಯಾಕೆಂದ್ರೆ ಸುಜುಕಿ ಕಂಪನಿಯವರು 1980 ಡಿಫ್ರೆಂಟ್ ಡಿಸೈನ್ ಇಂದ ಕಾರ್ಸ್ ನ ಲಾಂಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು। ಅದು ಕೂಡ ಫುಲ್ಲಿ ಫ್ಲಾಗ್ಶಿಪ್ ಕಾರ್ ಅಂತಾನೆ ಹೇಳ್ಬೋದು, ನಿಮಗೆ ಡಿಸೈನ್ ಪರವಾಗಿ ತುಂಬಾನೇ ಚೇಂಜಸ್ ಇರುತ್ತೆ। ಅಂಬಾಸಿಡರ್ ಕಾರ್ 5,00,000 ಅಂದ್ರೆ ಅದೇ 5,00,000ಕ್ಕೆ ಸುಜುಕಿ ಕಂಪನಿಯವರು ತುಂಬಾ ಡಿಫ್ರೆಂಟ್ ಡಿಸೈನ್ ಇಂದ ಕಾರ್ಸ್ ನ ಲಾಂಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು। ಎಲ್ಲರೂ ಕೂಡ ಸುಜುಕಿ ಕಂಪನಿ ಕಾರ್ಸ್ ನ ತಗೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಂಬಾಸಿಡರ್ ಕಾರ್ಸ್ ನ ಯಾರು ಕೂಡ ತಗೊಂಡಿಲ್ಲ। ಕೊನೆಗೆ ಅಂಬಾಸಿಡರ್ ಕಾರ್ಸ್ ಸೈಡಿಗೆ ಬಿದ್ದ್ಬಿಡ್ತು, ಯಾರು ಕೂಡ ತಗೊಂಡಿಲ್ಲ। ಅದಕ್ಕೆ ಕೊನೆಗೆ ನಮ್ಮ ಇಂಡಿಯಾದಲ್ಲಿ ಈ ಒಂದು ಕಾರ್ಸ್ ನ ಸ್ಟಾಪ್ ಮಾಡಿದ್ರು। ಇವರೇನಾದ್ರೂ ಡಿಸೈನ್ ನ ಚೇಂಜ್ ಮಾಡಿ ಕಾರ್ಸ್ ನ ಲಾಂಚ್ ಮಾಡಿದಿದ್ರೆ ಇವತ್ತಿನವರೆಗೂ ಅಂಬಾಸಿಡರ್ ಕಾರ್ ಮುಂದೆ ಬೇರೆ ಯಾವ ಕಂಪನಿನೂ ಕೂಡ ಇರ್ತಾ ಇರಲಿಲ್ಲ, ಅಷ್ಟು ಒಳ್ಳೆ ಬ್ರ್ಯಾಂಡ್ ವ್ಯಾಲ್ಯೂ ಇತ್ತು। ಇವರಾಗಿ ಇವರೇ ಆ ಒಂದು ಬ್ರ್ಯಾಂಡ್ ವ್ಯಾಲ್ಯೂನ ಕೆಡಿಸ್ಕೊಂಡ್ರು, ಆದ್ರೆ ಇವಾಗ ಬೇಜಾರಿಲ್ಲ, ಯಾಕೆಂದ್ರೆ ಅಂಬಾಸಿಡರ್ ಕಂಪನಿಯವರು ಮತ್ತೆ ನಮ್ಮ ಇಂಡಿಯಾದಲ್ಲಿ ಕಮ್ ಬ್ಯಾಕ್ ಆಗ್ತಾ ಇದಾರೆ। ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಲ್ಲ, ಈ ಡಿಸೈನ್ ಅಲ್ಲಿ ನಮಗೆ ಅಂಬಾಸಿಡರ್ ಕಾರ್ ಬರುತ್ತೆ, ಫುಲ್ಲಿ ಎಲೆಕ್ಟ್ರಿಕ್ ಅಂತಾನೆ ಹೇಳ್ಬೋದು। ಒಂದೇ ಸಲ ಇವರು ಎಲೆಕ್ಟ್ರಿಕ್ ಕಾರ್ಸ್ ನ ಲಾಂಚ್ ಮಾಡ್ತಾ ಇದಾರೆ। ಈ ಒಂದು ಕಾರ್ಸ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಯಾವುದೇ ಅಫಿಷಿಯಲ್ ಇನ್ಫಾರ್ಮೇಶನ್ ಹೊರಗೆ ಬಂದಿಲ್ಲ, ಆದ್ರೆ ಈ ಕಾರ್ಸ್ ನ ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ। ಸೊ ನೋಡೋಣಂತೆ, ಅಂಬಾಸಿಡರ್ ಕಾರ್ಸ್ ಇದ್ದಿದ್ರೆ ನಮ್ಮ ಇಂಡಿಯಾದಲ್ಲಿ ತುಂಬಾನೇ ಚೆನ್ನಾಗಿರ್ತಿತ್ತು, ಅವರಾಗ ಅವರೇ ಅವರಿಗಿರೋ ಬ್ರ್ಯಾಂಡ್ ವ್ಯಾಲ್ಯೂನ ಕೆಡಿಸ್ಕೊಂಡ್ರು। ಇವತ್ತಿನ ವಿಡಿಯೋನೇ ಇದು, ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು, ಒಂದು ಸ್ವಲ್ಪ ಯೂಸ್ಫುಲ್ ಆಯ್ತು ಅಂದ್ರೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ। ಫಸ್ಟ್ ಟೈಮ್ ನೀವೇನಾದ್ರೂ ನಮ್ಮ ಚಾನೆಲ್ಗೆ ಬಂದಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ। ಥ್ಯಾಂಕ್ ಯು ಗಾಯ್ಸ್।